ಈ ಬಂಡಾಯದ ಸುತ್ತ ಇರುವ ಹಲವು ಹೂರಣಗಳನ್ನು ಅನಾಲಿಸಿಸ್ ಮಾಡೋಣ ಬನ್ನಿ. ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿಯಲ್ಲಿ ರಾಜೀನಾಮೆ ಪರ್ವ, ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಬಂಡಾಯ, ಆಕ್ರೋಶ, ರಾಜೀನಾಮೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಿಜೆಪಿಯ ನಾಯಕರು ಬಂಡಾಯ ಎದ್ದಿದ್ದಾರೆ. ಅಸಮಾಧಾನಿತರ ಸಂಧಾನಕ್ಕೆ ಸಿಎಂ, ಮಾಜಿ ಸಿಎಂ ಮುಂದಾಗಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಯಾವ ತರದಲ್ಲಿ ಸರ್ಕಸ್ ನಡೆಸುತ್ತಿದೆ? ಬಿಜೆಪಿಗೆ ಶಾಸಕ ನೆಹರು ಓಲೇಕಾರ್ ಟಾಟಾ ಗುಡ್ ಬೈ ಅಂತ ಹೊರಟು ಬಿಟ್ಟಿದ್ದಾರೆ. ಹಾವೇರಿಯಲ್ಲಿ ಶಾಸಕ ನೆಹರು ಓಲೇಕಾರ್ ನಾನು ಬಿಜೆಪಿಯಲ್ಲಿ ಇರೋದಿಲ್ಲ ಇನ್ಮೇಲೆ ಅಂತ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ನಾಯಕರ ಮನವೊಲಿಕೆಗೂ ಕೂಡ ಶಾಸಕರು ನೆಹರು ಓಲೇಕಾರ್ ಸಾಹೇಬರು ಜಗ್ಗಲಿಲ್ಲ. ಒಂದು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ಬಿಜೆಪಿಗೆ ರಾಜೀನಾಮೆ ಕೊಡ್ತಾರೆ. ಇದು ಹಾವೇರಿಯಲ್ಲಿ ಶಾಸಕ ನೆಹರು ಓಲೇಕಾರ್ ಅವರ ಹೇಳಿಕೆ. ಯಾಕಂದರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಟಿಕೆಟ್ ಸಿಗಬೇಕಾಗಿತ್ತು ಅನ್ನೋದು ಅವರ ಬಹಳ ದೊಡ್ಡ ಮಟ್ಟದ ಆಶಯವಾಗಿತ್ತು. ಆದರೆ ಅವ್ರ ಮೇಲೇನು ಕಡಿಮೆ ಆರೋಪ ಇತ್ತೇನ್ರಿ, ಹಿ ವಾಸ್ ಕನ್ವಿಕ್ಟೆಡ್. ಪಕ್ಷ ಅವರಿಗೆ ಎಲ್ಲ ಕೊಟ್ಟಿತ್ತು, ಆದರೂ ಕೂಡ ಉಚ್ಚಾಟನೆ ಮಾಡದೆ ಅವ್ರನ್ನ ಉಳಿಸ್ಕೊಂಡಿತ್ತು. ಮೊನ್ನೆ ತಾನೇ ಅವರು ಅನರ್ಹತೆಯ ಅಸ್ತ್ರದಿಂದ, ತೂಗುಗತ್ತಿಯಿಂದ ಪಾರಾಗಿ ಬಂದಿದ್ರು. ಆದರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಹೋರಾಟ ಎಷ್ಟರ ಮಟ್ಟಿಗೆ ಸಮಂಜಸ ರೇ? ಈ ಪ್ರಶ್ನೆಯನ್ನು ನಾವು ಕೂಡ ಕೇಳ್ತೀವಿ ಈ ಕ್ಷಣಕ್ಕೂ ಕೂಡ. ಇದು ಅವರ ರಾಜೀನಾಮೆ ಪತ್ರ, ಕೈನಲ್ಲಿ ಬರೆದಿದ್ದಾರೆ, ಏನೇನೋ ಬರೆದಿದ್ದಾರೆ ಒಂದಿಷ್ಟು. ಮಾನ್ಯರೇ, ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ವಿಷಯ ಅಂತಂದ್ಬಿಟ್ಟು ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಪ್ರಾಥಮಿಕ ಸದಸ್ಯತ್ವಕ್ಕೆ ನಾವೆಲ್ಲ ರಾಜೀನಾಮೆ ಕೊಡ್ತಾ ಇದ್ದೇವೆ. ಸುಮಾರು ಸಾವಿರಾರು ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಪತ್ರವನ್ನು ತೋರಿಸಿದ್ದೇವೆ. ಅದೇ ರೀತಿಯಾಗಿ ಈಗ ಜಿಲ್ಲಾಧ್ಯಕ್ಷರಿಗೆ ಪತ್ರವನ್ನು ಕಳಿಸಿಕೊಡುವಂತ ಕೆಲಸವನ್ನು ಮಾಡ್ತೇವೆ. ಸುಮಾರು 1,000 ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯ ಏನ್ ಬರ್ತದೆ ಅನ್ನುವಂಥದ್ದನ್ನ ನೋಡ್ತೇವೆ. ಕಾರ್ಯಕರ್ತರೆಲ್ಲ ತೀರ್ಮಾನ ತೆಗೆದುಕೊಂಡಂತೆ ನಾವು ನಿರ್ಣಯವನ್ನ ಮಾಡಿ ಆ ನಿರ್ಣಯದ ಪ್ರಕಾರ ಕೆಲಸ ಈಗಾಗಲೇ ಮಾಡಿದ್ದಾರೆ. ಜೆಡಿಎಸ್ ನಿಂದ ಮಾಡಿದ್ದಾರೆ, ಆಮೇಲೆ ಬೇರೆ ಪಕ್ಷದಿಂದಲೂ ಮಾಡಿದ್ದಾರೆ. ಕಾರ್ಯಕರ್ತರ ನಿರ್ಣಯದ ನಂತರ ನಾನು ತಿಳಿಸ್ತೇನೆ ಅಂತ ಸೂಚನೆ ಕೊಟ್ಟಿದ್ದೇವೆ. ಅದು ಹೇಳ್ತೇನೆ, ಅದು ನಾಮ ನಂತರದಲ್ಲಿ ಹೇಳ್ತೇನೆ. ಈಗ ಕಾರ್ಯಕರ್ತರು ಏನು ನಿರ್ಣಯವನ್ನು ಮಾಡ್ತಾರೆ ಆ ನಿರ್ಣಯದ ಪ್ರಕಾರ ನಾವು ಕೆಲಸವನ್ನು ಮಾಡ್ತೇವೆ. ಶಾಸಕ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಟ್ಟು ಮುಂದೆ ಈಗ ಪಕ್ಷದ ಕಾರ್ಯಕರ್ತರ ನಿರ್ಣಯ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಿ ಈ ತೀರ್ಮಾನವನ್ನು ತೆಗೆದು